ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ ಇವತ್ತು ಸಾಟರ್ಡೆ ಒಂದು ಟೈಮ್ ಒಂದು ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಆಯ್ತು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸುಮ್ಮನೆ ನಿಂತ್ಕೊಬೇಕು

ಹಾಗೆ ತುಂಬಾ ಜನ ಕೇಳ್ತಾ ಇದ್ರು ಮಗು ವಿಡಿಯೋ ಮಾಡುವಾಗ ಹೇಗ್ ಮಾಡ್ತೀರಿ ಅವ್ನು ನಿಂತ್ಕೊಂತಾನ ಅವ್ರು ಕಿರಿಕಿರಿ ಅಂತ ಅಫ್ಕೋರ್ಸ್ ಕಿರ್ ಕಿರಿಕಿರಿ ಮಾಡ್ತಾರೆ ತುಂಬಾ ಮಾಡ್ತಾರೆ ಎತ್ತಿ ಬಿಸಾಕ್ತಾರೆ ಒಂದೊಂದು ಸಲ ಇವಾಗ ನಾನು ನಿಲ್ಲಿಸ್ಕೊಂಡು ಏನು ವಿಡಿಯೋ ಮಾಡ್ತೇನೆ ಅಲ್ವಾ ಮಕ್ಕಳ ಕೈಗೆ ಚಾಕ್ಲೆಟ್ ಕೊಟ್ಟಿರ್ತೇನೆ ಅದನ್ನು ತಿನ್ಕೊಂಡಿರ್ತಾರೆ ಇವಾಗ ಇವನು ಕೂಡ ಅಷ್ಟೇ ಚಾಕ್ಲೆಟ್ ತಿಂತಾ ಇದ್ದಾನೆ ಆದರೂ ಕೂಡ ಹೋಗಿ ಬೆಡ್ ಮೇಲೆ ಮಲ್ಕೊತಾ ಇದ್ದ ಅದೆಲ್ಲ ವಿಡಿಯೋ ನಾನು ಮಾಡಿಲ್ಲ ತುಂಬಾ ಉಪದ್ರ ಮಾಡ್ತಾನೆ ಅವನಿಗೂ ಇರಿಟೇಟ್ ಆಗ್ತದೆ ಕಿರಿಕಿರಿ ಆಗ್ತದೆ ಇದನ್ನೆಲ್ಲ ಬಿಚ್ಚಿ ಒಂದು ಸಲ ಅಂತ ಹೇಳ್ತಾನೆ ಸುಸ್ತಾಗ್ತದೆ ಕುತ್ಕೊಳ್ತೇನೆ ಅಂತಾನೆ ಹಾಗೆ ವಿಡಿಯೋ ಮಾಡೋದು ಅಷ್ಟೇನು ಈಸಿ ಇಲ್ಲ ಬಟ್ ಹೇಗೋ ಮಾಡ್ತೇನೆ ನಾನು ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಅವನಿಗೂ ಕಿರಿಕಿರಿ ಆಗ್ತದಲ್ವ ಒಂದೊಂದು ವಿಡಿಯೋ ಮಾಡುವಾಗ ಎಲ್ಲ ಆವಾಗ ಸ್ವಲ್ಪ ಚಿರಿ ಚಿರಿ ಮಾಡ್ತಾನೆ ಅವನು ರೆಡಿ ಮಾಡ್ಬೇಕಾ ದೂರ ಅಲ್ಲಿ ಹೋಗೋಣ ರೆಡಿ ಮಾಡಿ ಎಲ್ಲಿ ಹೋಗೋಣ ಹೋಗೋಣ ನಾವು ಹೋಗೋಣ ನಿಂಗೆ ಚಾಕ್ಲೇಟ್ ಕೊಡ್ತೇನೆ ನಾನು ಆಗ್ಬೋದಾ ಚಾಕ್ಲೇಟ್ ಕೊಡ್ತೇನೆ ಚಟ್ನಿ ಎಲ್ಲ ಯಾಕೆ ಹುಚ್ಚಿದೆ ನೋಡಿ ಇವಾಗ ಮಲ್ಕೊಂಡ್ಬಿಟ್ಟ ತುಂಬಾ ಅತ್ತಲ್ಲ ಹಾಗಾಗಿ ಅಂದ್ರೆ ಅವನ ನಾನು ಆಟೋದಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ರೆಡಿ ಮಾಡಿಸಿದ್ದು ಹಾಗಾಗಿ ರೆಡಿ ಆಗಿದ್ದ ಆಮೇಲೆ ರೆಡಿ ಆದ ನಂತರ ಬಿಚ್ಚಿದೆ ಎಲ್ಲ ಬಟ್ಟೆ ಎಲ್ಲ ಅದಕ್ಕೆ ಕೋಪ ಇದ್ದ ಸೊ ಚಿನ್ನ ಮಲ್ಕೊಂಡ ಮಗು ಅತ್ತು ಅವನಿಗೆ ಸಹ ಕಿರಿಕಿರಿ ಆಯ್ತು ಮತ್ತೆ ನಾನು ಹೊರಗಡೆ ಕರ್ಕೊಂಡು ಹೋಗ್ತೇನೆ ಅಂದಿದ್ನಲ್ಲ ರೆಡಿ ಆಗ್ಬಿಟ್ಟು ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ಅವನಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೋಪ ಬಂತು ಹಾಗೆ ಮಲ್ಕೊಂಡೆ ಇವಾಗ ಇವತ್ತು ಸ್ಯಾಟರ್ಡೇ ಬೇರೆ ಬಂಗಾರಿ ಮಧ್ಯಾಹ್ನ ಬರ್ತಾಳೆ ಹಾಗೆ ಹಸ್ಬೆಂಡ್ ಕೂಡ ಊಟಕ್ಕೆ ಬರ್ತಾರೆ ಸೊ ಅಡುಗೆ ಆಗಬೇಕು ಇವತ್ತು ವೆಜ್ ನಾವು ಅಡುಗೆ ಏನಾದರೂ ಮಾಡಬೇಕು ನಿನ್ನೆದು ಸಾರಿದೆ ಕ್ಯಾಬೇಜ್ ಮತ್ತು ಬಟಾಣಿ ಸಾರಿದೆ ಇವಾಗ ಏನಾದರೂ ಮಾಡಬೇಕು ನೋಡೋಣ ಬೇಕು ಬೇಕು ಒಂದು ಸ್ವಲ್ಪ ಅಡುಗೆ ಮಾಡೋಣ ಗಂಟೆ ಟೈಮ್ ಲೆವೆನ್ ಫೋರ್ಟಿ ಫೈ ಆಯಿತು ಇನ್ನು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಹಾಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಚಿನ್ನ ಎಲ್ಲ ಎತ್ತು ಎತ್ತಿ ಎತ್ತಿ ಹಾಕಿದ್ದಾನೆ ನೋಡಿ ಇಲ್ಲಿ ಕ್ಯಾಪ್ ಎಲ್ಲ ಉಂಟು ನಿನ್ನೆ ಬಂಗಾರಿ ಹೋಗಿದ್ಲಲ್ಲ ಸೊ ಹ್ಞೂ ಇದೆಲ್ಲ ನಂದು ಕ್ಯಾಪ್ಗಳು ಹಳೆಯದು ಇದನ್ನೆಲ್ಲ ಎಲ್ಲ ಎತ್ತಿಡಬೇಕು ಹಾಗೆ ವಿಡಿಯೋ ಮಾಡಿದ್ದು ಒಂದು ಸ್ವಲ್ಪ ಐಟಮ್ ಎಲ್ಲ ಇಲ್ಲೇ ಇದೆ ಇದನ್ನು ಕೂಡ ಮರ್ಚಿಡ್ಬೇಕೆಲ್ಲ ಒಂದು ವಿಡಿಯೋ ಮಾಡಿದರೆ ಸಾಲ್ತದ ಎಲ್ಲ ಎತ್ತಿ ಎತ್ತಿ ಹಾಕಿದ್ನೆಲ್ಲ ಮಾಡಿಸಿಡ್ಬೇಕು ಇವಾಗ ಅದು ಪಂಚೆ ಬೇರೆ ಯೂಸ್ ಮಾಡಿದೆ ಅದಕ್ಕೆ ಲಿಪ್ ಹಾಪದೆಲ್ಲ ಬಿದ್ದಿದೆ ಅದನ್ನು ಬೇರೆ ಹೋಗಿಬೇಕು ತುಂಬ ಕೆಲಸ ಇದೆ ಇವನ್ ಮಲ್ಕೊಳ್ಳಿ ನನಗೆ ಸ್ವಲ್ಪ ನಾನು ಹಾಕ್ಕೋಣ ಇನ್ನೂ ನನ್ನ ಕೆಲಸ ಸುರು ಅವ್ನು ಮಲ್ಗೋ ತನಕ ಕಾಯೋದು ನಾನು ಇವಾಗ ನೋಡಿ ಈ ಥರ ಮಾಡಿಟ್ಟಿದ್ದಾನೆ ಇಲ್ಲೂ ಉಂಟು ಈ ತರ ಮಾಡಿಟ್ಟಿದ್ದಾನೆ ಇದನ್ನೆಲ್ಲ ಇನ್ನು ಕ್ಲೀನ್ ಮಾಡ್ಬೇಕು ನಾನು ಅಂತದ್ದೇನು ಕೆಲ್ಸ ಇಲ್ಲ ಪಾತ್ರೆ ಒಂದ್ ಸ್ವಲ್ಪ ತೊಳಿಲಿಕ್ಕಿದೆ ಅಡಿಗೆನು ಆದ್ಮೇಲೆ ನಾನು ಪಾತ್ರೆ ತೊಳಿ ಇಲ್ಲಿ ನಮ್ಮದು ಸ್ನಾನ ಆಮೇಲೆ ಗುಡ್ಸೋದು ಒರೆಸೋದು ಎಲ್ಲ ಬೆಳಿಗ್ಗೆ ಬೇಗನೆ ಆಗ್ಬಿಡ್ತದೆ ಒಂದು ಏಳು ಗಂಟೆಗೆಲ್ಲ ಆಗಿಬಿಡ್ತದೆ ಬಟ್ ಏನಂದರೆ ಅಷ್ಟೊತ್ತಿಗೆ ಇವನು ಎದ್ದಿರಲ್ಲ ಮಲಗಿರ್ತಾನಲ್ವ ಎಲ್ಲ ನಾನು ಸ್ನಾನ ಕೂಡ ಬೇಗನೆ ಮಾಡ್ಕೊಂಬಿಡ್ತೇನೆ ಹಾಗೆ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿರ್ತೇನೆ ನಾನು ಏಳು ಗಂಟೆಗೆ ಮುಗಿಸಿ ಎಂಟು ಗಂಟೆಗೆ ಅಷ್ಟೊತ್ತಿಗೆ ಸಾಟರ್ಡೆ ಸಂಡೇ ಬಿಟ್ಟು ಉಳಿದ ದಿನ ಅಡುಗೆನೂ ಆಗಿರ್ತದೆ ಸಾಟರ್ಡೆ ಮಾತ್ರ ನಾನು ಲೇಟಾಗಿ ಅಡುಗೆ ಮಾಡ್ತೇನೆ ಸಾಟರ್ಡೆ ಸಂಡೇ ಯಾಕಂದರೆ ಬೇಗ ಬಂಗಾರಿಗೆ ಏನು ಟಿಫಿನ್ ತೊಗೊಂಡೋಗ್ಲಿಕ್ಕೆ ಇರೋದಿಲ್ಲಲ್ಲ ಸ್ನ್ಯಾಕ್ಸ್ ಅಷ್ಟೇ ಸಾಕಾಗ್ತದೆ ಹಾಗಾಗಿ ಬಟ್ ಏನಂದರೆ ನಾನು ಎಂಟು ಗಂಟೆಗೆಲ್ಲ ಆದಮೇಲೆ ಕೂಡ ಇವನ್ನ ಎದ್ದೇಳ್ತಾನಲ್ವ ಎದ್ದ ನಂತರ ಒಂದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೋಡಿ ಇಷ್ಟೆಲ್ಲ ಮಾಡಿ ಹಾಕ್ತಾನೆ ಎಲ್ಲಿದ್ದರೂ ಬಿಡಲ್ಲ ಅಂದರೆ ನಮ್ಮದು ಮನೆ ಮೊದಲೇ ಸ್ವಲ್ಪ ಚಿಕ್ಕದು ಹಾಗಾಗಿ ಎಲ್ಲಿ ಏನಿದ್ರೂ ಅವನಿಗೆ ಎಟಕ್ತದೆ ಹೇಗಾದರೂ ತೆಗಿತಾನೆ ಆಮೇಲೆ ಅದನ್ನು ನಾವು ತಗೊಂಡ್ರೆ ಅದಕ್ಕೂ ಅಳ್ತಾನೆ ಸೊ ಹಾಗಾಗಿ ನಾನು ಅವ್ನು ಮಲಗೋ ತನಕ ಮತ್ತೆ ಏನು ಹೇಳಲ್ಲ ಏನು ಮಾಡ್ತಾನೋ ಮಾಡಲಿ ಅಂತ ಹೇಳಿ ಬಿಟ್ಬಿಡ್ತೇನೆ ಆಮೇಲೆ ಅವ್ನು ಮಲಗಿದ ನಂತರ ಮತ್ತೆ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಬಿಡ್ತೇನೆ ಆಮೇಲೆ ಮತ್ತೆ ಎದ್ದು ಮತ್ತೆ ಅವನ ಅದನ್ನೇ ಮಾಡೋದು ವಾಪಸ್ ಸ್ಟಾರ್ಟಿಂಗ್ ಎಲ್ಲ ನನಗೆ ಹೀಗೆ ಮಾಡ್ತಿರುವಾಗ ತುಂಬ ಒಂಥರ ಟೆನ್ಷನ್ ಆಗ್ತಿತ್ತು ತ ಅದೇ ತಲೆಯಲ್ಲಿರ್ತಿತ್ತು ಬಟ್ ಇವಾಗ ಆಗಿಲ್ಲ ಇವಾಗ ನನಗೆ ಅದು ಇದು ಕಾಮನ್ ಅಂತ ಆಗಿ ಹೋಗಿದೆ ಯಾಕಂದರೆ ಯಾವಾಗಲೂ ಇದೇ ಆಗೋದಲ್ಲ ಪ್ರತಿದಿನ ಇದ್ದೇ ಕೆಲಸ ನಮ್ಮ ಮನೆಯಲ್ಲಿ ಹಾಂ ಅದು ಅಲ್ದಿರೋ ಬಂಗಾರಿ ಚಿಕ್ಕದಿರುವಾಗ ಇಷ್ಟೊಂದೆಲ್ಲ ಮಾಡ್ತಾ ಇರಲಿಲ್ಲ ಆಟ ಸಾಮಾನಲ್ಲಿ ಆಟ ಆಡ್ತಿದ್ಲು ಬಿಟ್ಟರೆ ಬೇರೆ ಮನೆ ಐಟಮನ್ನೆಲ್ಲ ತೆಗೆದು ಎಳ್ದಾಕಿ ಆ ಥರ ಎಲ್ಲ ತುಂಬ ಕಮ್ಮಿ ಅವಳೇನು ಮಾಡಿಲ್ಲ ಇವನು ಹಾಗಲ್ಲ ಏನು ಸಿಕ್ಕಿದ್ರು ತೆಗಿತಾನೆ ಏನು ಸಿಕ್ಕಿದ್ರು ಬೇಕು ಅವನಿಗೆ ಹಾಗಾಗಿ ನಾನು ಅಷ್ಟೇನೂ ತಲೆಕಿಡ್ಸ್ಕೊಳಕ್ಕೆ ಹೋಗಲ್ಲ ಇವನ್ ಮಲ್ಕೊಂಡ ನಂತರ ಕಂಪಲ್ಸರಿ ನಾನು ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಬಿಡ್ತೇನೆ ಗುಡಿಸಿ ಎಲ್ಲ ಎತ್ತೆತ್ತಿ ಇಟ್ಟಿರ್ತೇನೆ ಬಟ್ ಮತ್ತು ಅವನಿಗೆ ಎದ್ದ ಮೇಲೆ ಕೈಗೆ ಸಿಗ್ತದೆ ಇವಾಗೆಲ್ಲ ಗುಡಿಸಿ ಆಯಿತು ನಿನ್ನೆ ಗೋಧಿಯಿಂದ ಸಾರಿ ನಾನು ರಾಗಿ ಮುದ್ದೆ ಮಾಡಿದ್ದೆ ಅದರದ್ದು ಹಿಟ್ಟು ಸ್ವಲ್ಪ ಉಳ್ದಿತ್ತು ಅದನ್ನು ಇವಾಗ ಡಬ್ಬಿಗೆ ಹಾಕಿ ಇಡ್ತಾ ಇದ್ದೇನೆ ಇನ್ನಿವಾಗ ಇವಾಗ ಸಾರು ಹಾಕಬೇಕು ಇದೊಂದು ನೋಡಿ ಇದು ಸ್ಟ್ರಾಬೆರಿ ಚಿಕ್ಕದು ಅದು ಬಾಡಿ ಹೋಗಿದೆ ಹಾಗೆ ಇವಾಗ ಇವತ್ತು ನಾನು ಬದನೆಕಾಯಿ ಸಾ ಬದನೆಕಾಯಿದ್ದು ಕೊಲ್ ಮಾಡೋಣ ಅಂತ ಇದ್ದೇನೆ ಈ ಕಡೆ ಮಂಗಳೂರಲ್ಲೆಲ್ಲ ಮಾಡ್ತಾರೆ ದೇವಸ್ಥಾನದಲ್ಲೆಲ್ಲ ಹೆಚ್ಚಾಗಿರ್ತದೆ ನನಗೆ ತುಂಬ ಇಷ್ಟ ಅದಕ್ಕೆ ಅನಿಸ್ತದೆ ನನಗೆ ದೇವಸ್ಥಾನದ ಊಟ ಅಂದರೆ ಭಾರಿ ಇಷ್ಟ ಹಾಗಾಗಿ ಇವಾಗ ನಾನು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಮೆಣಸು ಆಮೇಲೆ ಕೊತ್ತಂಬರಿ ಜೀರಿಗೆ ಮೆಂತೆ ಹಾಕಿ ಹುರಿಬೇಕು ಮೆಣಸು ಚೆನ್ನಾಗಿ ಹುರಿದಾಯಿತು ತೆಗ್ದೆ ಒಂಚೂರು ಎಣ್ಣೆ ಹಾಕಿ ಇವಾಗ ಇದನ್ನೆಲ್ಲ ಹುರಿತಾ ಇದ್ದೇನೆ ಇದೆಲ್ಲ ಉರಿದು ಉರಿತ ನಂತರ ಅದಕ್ಕೇ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಅಕ್ಕಿ ಹಾಕಿ ಉರಿಬೇಕು ಅಕ್ಕಿ ಆಪ್ಷನಲ್ಲಿ ಕೆಲವರು ಹಾಕ್ತಾರೆ ಹಾಕದಿದ್ರೂ ಏನು ತೊಂದರೆ ಇಲ್ಲ ಸಾರು ಸ್ವಲ್ಪ ತಿಕ್ಕಾಗ್ತದೆ ಅಂದರೆ ಬೇಳೆ ಏನು ಯೂಸ್ ಮಾಡಲ್ಲಲ್ಲ ಹಾಗಾಗಿ ತಿಕ್ಕಾಗಲಿಕ್ಕೋಸ್ಕರ ಹಾಕ್ತಾರೆ ಇದೆಲ್ಲ ಹಾಕಿದ ನಂತರ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಇವಾಗ ಒಂದು ಬೌಲಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಅಂದರೆ ನಾನು ಒಂದು ಸ್ವಲ್ಪ ಹುಳಿನ ಹಾಕಿ ಇಡ್ತಾ ಇದ್ದೇನೆ ನೀರಿಗೆ ಹಾಕಿ ಇಡ್ತೇನೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಯಾಕಂದ್ರೆ ಬದನೆಕಾಯಿ ಸ್ವಲ್ಪ ಒಂಥರ ಒಗ್ಗರಿ ಹಾಗಾಗಿ ಇವಾಗ ಬದನೆಕಾಯಿ ಹುಳಿನ ಕೂಡ ನಾನು ಹಾಕಿ ಇಡ್ತಾ ಇದ್ದೇನೆ ಬದನೆಕಾಯಿ ಸಾರು ಮಾಡ್ಲಿಕ್ಕೆ ಮೇನ್ ರೀಸನ್ ಇದು ಇಷ್ಟು ದೊಡ್ಡ ಬದನೆಕಾಯಿ ತಂದಿದ್ದಾರೆ ಸಾಂಬಾರೆಲ್ಲ ಮಾ ಇಷ್ಟು ದೊಡ್ಡ ಬದನೆಕಾಯಿ ತಂದಿದ್ದಾರೆ ಏನು ಮಾಡೋದು ಸಾಂಬಾರೆಲ್ಲ ಮಾಡೋಣ ಅಂತಂದ್ರೆ ಇಷ್ಟೇನು ಹಾಕಲ್ಲ ಸಾಂಬಾರಿಗೆ ನಂಗೆ ಇಷ್ಟೂ ಆಗಲ್ಲ ಬದನೇಕಾಯಿ ಹಾಗಾಗಿ ಇವತ್ತು ಸಾರು ಮಾಡೋಣ ಅಂದ್ಕೊಂಡಿದ್ದೇನೆ ನೋಡೋಣ ಫಸ್ಟ್ ಟೈಮ್ ಮಾತ್ರ ನಾನು ಫಸ್ಟ್ ಟೈಮ್ ಸಾರು ಮಾಡ್ತಿದ್ದೇನೆ ಹಾಗೆ ಏನು ಅಂದರೆ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಆ್ಯಕ್ಚುಲಿ ಇದರ ರೆಸಿಪಿ ಇಷ್ಟ ದೊಡ್ಡದಿದೆ ಬಟ್ ಒಳಗಡೆ ಹೇಗಿದೆಯೋ ಗೊತ್ತಿಲ್ಲ ಚೆಕ್ ಪರವಾಗಿಲ್ಲ ಚೆನ್ನಾಗಿದೆ ಹೇಳಿದ್ನಲ್ಲ ಬದನೆಕಾಯಿ ತುಂಬ ದೊಡ್ಡದಿತ್ತು ಹಾಗಾಗಿ ನಾನು ಬದ್ನೆಕಾಯಿ ಇದಕ್ಕೆ ಒದ್ದಲು ಮಾಡೋಣ ಅಂದ್ಕೊಂಡೆ ಇಲ್ಲಾಂದ್ರೆ ನಾವು ಸಾಂಬಾರಿಗೆ ಅಷ್ಟೇ ಬದನೆಕಾಯಿ ಹಾಕೋದು ಇದು ನೋಡಿ ಅದರದ್ದು ಇದಿರ್ತದಲ್ಲ ಏನು ಹೇಳ್ತಾರೆ ಅದಕ್ಕೆ ತೊಟ್ಟು ಅಂತಾರಲ್ಲ ಅದನ್ನು ಕೂಡ ಸಾರಿಗೆ ಹಾಕ್ತಾರೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಈ ಥರ ಮಾಡಿ ಅದರದ್ದು ಗಟ್ಟಿ ಇರ್ತದಲ್ಲ ಅದನ್ನು ಬಿಸಾಕಬೇಕು ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾವು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು ಬದನೆಕಾಯಿನ ನೀರಲ್ಲೇ ಹಾಕಬೇಕು ಇಲ್ಲಾಂದರೆ ಅದು ಕಪ್ಪಾಗ್ತದೆ ಸೊ ಬದನೆಕಾಯಿ ಹೆಚ್ಚಾಗಿ ನಾವು ಸಾಂಬಾರಿಗೆ ಹಾಕೋದು ಅದರಲ್ಲೂ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಕೊದ್ದೆಲ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ತುಂಬ ಚೆನ್ನಾಗಿರ್ತದೆ ಕದ್ದೇಲಾದರೂ ಕೂಡ ತಿನ್ನೋಣ ಅಂತ ಅನಿಸ್ತದೆ ಹಾಗಾಗಿ ಇವತ್ತು ಮಾಡ್ತಾ ಇದ್ದೇನೆ ನಾನು ಏನಾದರೂ ಚೆನ್ನಾಗಿ ಆಗದಿದ್ದರೆ ಸಾರು ಹಸ್ಬೆಂಡ್ ಬಂದು ಏನಾದರೂ ಹೇಳ್ತಾರೆ ಏನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತೀಯಾ ಇದು ಯಾವ ಚಾನಲಲ್ಲಿ ಅಲ್ಲಿ ನೋಡ್ದೆ ಅಂತ ಹೇಳಿ ಅದಕ್ಕೆ ನಾನು ನಿನ್ನೆದ್ದು ಸಾರು ಇದೆ ಅಲ್ವಾ ಹಾಗಾಗಿ ಇವಾಗ ಮಾಡ್ತಿದ್ದೇನೆ ಇದು ಚೆನ್ನಾಗಿ ಆಗದಿದ್ರು ಆ ಸಾರಲ್ಲಿ ಊಟ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ಅಹ್ ಹಾಗೆ ಇವಾಗ ಎಲ್ಲ ಕಟ್ ಮಾಡ್ತಿದ್ದೇನೆ ಇದು ಕೂಡ ಫುಲ್ಲೇನು ಬೇಡ ನಾನು ಒಂದು ಮುಕ್ಕಾಲು ಕಟ್ ಮಾಡಿ ಇಟ್ಟೆ ಫುಲ್ ಬೇಕಂತ ಇಲ್ಲ ಜಾಸ್ತಿ ಆದ್ರೆ ಮತ್ತೆ ಚೆನ್ನಾಗ್ ಅಂತ ಹಾಗೆ ನೀರಿಗೆ ಸ್ವಲ್ಪ ಅಷ್ಟಿನ ಹಾಕ್ತಾ ಇದ್ದೇನೆ ಅರಿಶಿನ ಹಾಕಿದರೆ ಇದು ನಂಜಲ್ವ ಹಾಗಾಗಿ ಅಷ್ಟಿನ ಹಾಕ್ತಾರಂತೆ ನನಗೂ ಗೊತ್ತಿರಲಿಲ್ಲ ಗೊತ್ತಾದ ನಂತರ ನಾನು ಟ್ರೈ ಮಾಡ್ತಾ ಇದ್ದೇನೆ ಅಷ್ಟಿನ ಹಾಕಿ ನೀರಲ್ಲಿ ಇಡ್ತಾ ಇದ್ದೇನೆ ಇವಾಗ ಸ್ವಲ್ಪ ಹೊತ್ತು ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಆಗಲೇ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲವನ್ನು ತೆಗೆದು ಇವಾಗ ಪುಡಿ ಮಾಡ್ಕೊಬೇಕು ಮೊದಲಿಗೆ ಅದಷ್ಟೇ ಬೇರೆ ಏನೂ ಹಾಕ್ಲಿಕ್ಕಿಲ್ಲ ಇದಕ್ಕೆ ಬೇಕಿದ್ದರೆ ನೀವು ಅರಶಿನ ಹಾಕ್ಬೋದು ಅಥವಾ ಬೇಯುವಾಗ ಬೇಕಿದ್ದರೂ ಅರಶಿನ ಹಾಕ್ಕೊಬೋದು ನಾನಿಲ್ಲಿ ಉದ್ದ ಮೆಣಸು ತಗೊಂಡಿದ್ದೇನಲ್ಲ ಹಾಗಾಗಿ ನಾನು ಕಟ್ ಮಾಡಿ ಕಟ್ ಮಾಡಿ ಹಾಕ್ತಿದ್ದೇನೆ ಇಲ್ಲಾಂದರೆ ಉದ್ದ ಮೆಣಸು ಹಾಗೆ ಸುತ್ತಾ ಇರ್ತದೆ ಒಂದೊಂದು ಸಲ ಹಾಗಾಗಿ ಮೊದಲಿಗೆ ಇದಿಷ್ಟನ್ನು ನೀರು ಹಾಕಿದಿರೇ ಪುಡಿ ಮಾಡ್ಕೊಬೇಕು ಯಾಕಂದರೆ ನೀರು ಹಾಕ್ಕೊಂಡ್ರೆ ಅದರ ಪರಿಮಳ ಹೋಗ್ತದಂತೆ ಹಾಗಾಗಿ ನೀರು ಹಾಕಿದಿರ ನಾನು ಇಷ್ಟನ್ನೇ ಪುಡಿ ಮಾಡ್ಕೊತಿದ್ದೇನೆ ಆ್ಯಕ್ಚುಲಿ ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕೆ ಇರಲಿಲ್ಲ ಬಟ್ ನಾನು ಮಕ್ಕಳಿದ್ದಾರಲ್ವ ಅವರಿಗೆ ಖಾರ ಆದರೆ ಮತ್ತೆ ತಿನ್ನೋದೇ ಇಲ್ಲ ಹಾಗಾಗಿ ಒಂದು ಚೂರೇ ಚೂರು ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ಹಾಕಿದೆ ತೆಂಗಿನಕಾಯಿ ಹಾಕಿಬಿಟ್ಟು ನೀರು ಹಾಕಿ ಮತ್ತೆ ನಾವು ರುಬ್ಕೊಬೇಕು ಚೆನ್ನಾಗಿ ನೈಸ್ ಆಗಬೇಕು ಇವಾಗ ತೆಂಗಿನಕಾಯಿ ಹಾಕಿ ಒಂದು ಸಲ ರುಬ್ಕೊಂಡೆ ಇವಾಗ ಇನ್ನು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಯಿತು ನೋಡಿ ಹಾಗಾಗಿ ಕೆಲವೊಂದು ವಿಷಯಗಳೆಲ್ಲ ನನಗೂ ಗೊತ್ತಿರೋಲ್ಲ ಎಲ್ಲಾದರೂ ನೋಡಿ ನೋಡಿ ಕಳ್ಕೊಂಡಾಗ ಅದನ್ನು ಅದನ್ನು ಕೂಡ ಫಾಲೋ ಮಾಡೋದು ಇವಾಗ ನಾನು ಸಾರು ಮಾಡೋಕ್ಕೆ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ನಾನು ಹುಳಿ ನೀರೆಲ್ಲ ಹಾಕಿಟ್ಟಿದ್ದೆಲ್ಲ ಅದನ್ನು ಚೆನ್ನಾಗಿ ಹಿಸಿಕಿ ಹಾಕಿದೆ ಅಷ್ಟರಲ್ಲಿ ಕರೆಂಟ್ ಹೋಯ್ತು ಸ್ನೇಹಿತರೆ ಇವಾಗ ಲೈಟ್ ಇಟ್ಕೊಂಡು ಮಾಡ್ತಾ ಇದ್ದೇನೆ ಯಾಕಂದರೆ ಲೇಟಾದರೆ ಮಗು ಕೂಡ ಹಿಡ್ದೇಳ್ತಾನೆ ಇನ್ನು ಹಸ್ಬೆಂಡ್ ಕೂಡ ಬರ್ತಾರೆ ಅಂತ ಅದೇ ನೀರಿಗೆ ನಾನು ಒಂದು ಪೀಸ್ ಬೆಲ್ಲ ಮತ್ತು ಒಂಚೂರು ಉಪ್ಪು ಹಾಕ್ಕೊಂಡಿದ್ದೇನೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವ ಬದ್ನೆಕಾಯನ್ನೆಲ್ಲ ಹಾಕಿ ನಾವು ಬೇಯಕ್ಕಿಡಬೇಕು ಬೇಯಲಿ ಅದು ಚೆನ್ನಾಗಿ ಇವಾಗ ಕರೆಂಟ್ ಬಂತ ಸ್ನೇಹಿತರೆ ನೋಡಿ ಈ ಲೈಟ್ ಇಟ್ಕೊಂಡು ನಾನು ವೀಡಿಯೋ ಇದ್ದೆ ಕರೆಂಟ್ ಹೇಗೋ ಬಂತು ಹಾಗೆ ಇವಾಗ ಇದ್ದೇನೆ ಒಂದು ಕಡೆ ನಾವು ಹಸಿ ಅಕ್ಕಿ ಊಟ ಮಾಡೋದ್ರಿಂದ ಬೇಗ ಆಗಿಬಿಡ್ತದೆ ಸೊ ಇವಾಗ ಆಲ್ಮೋಸ್ಟ್ ಬೆಂದಿದೆ ಬದನೆಕಾಯಿ ಇದಕ್ಕೆ ನಾನು ಸ್ವಲ್ಪ ಅರ್ಶನ್ನ ಸೇರಿಸ್ಕೊಂತಿದ್ದೇನೆ ಒಂದು ಮುಕ್ಕಾಲಷ್ಟು ಬೆಂದ ನಂತರ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು ಮಸಾಲೆ ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಸ್ನೇಹಿತರೆ ನಾನು ಕಿಚನಿಗೆ ಬಂದರೆ ಇದೇ ಥರ ಎಲ್ಲ ಒಟ್ಟಿಗೆ ಕೆಲಸ ಮಾಡಿಕೊಂಡು ಎಲ್ಲ ಕ್ಲೀನ್ ಆದ ನಂತರ ಕಿಚನಿಂದ ಹೊರಗಡೆ ಹೋಗ್ತೇನೆ ಹಾಗಾಗಿ ನಾನು ಪದೇ ಪದೇ ಕಿಚನಿಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ ಸಲ ಬೆಳಿಗ್ಗೆ ಸಲ ಬರ್ತೇನೆ ಮತ್ತು ಸಂಜೆ ಈ ಥರ ಮ ಭಾನುವಾರ ಮತ್ತು ಶನಿವಾರ ಎಲ್ಲ ಮಿಡ್ಲಲ್ಲಿ ಕೂಡ ಬರ್ತೇನೆ ಹಾಗೆ ಆ ಸಾರಿಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ಹಸಿ ಕರ್ಬೇವ್ನ ಹಾಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸ್ನೇಹಿತರೆ ಇವಾಗ ಅದು ಕುದಿತಾ ಇದೆ ಅನ್ನ ಕೂಡ ಬೇಯ್ತಾ ಇದೆ ಹಾಗಾಗಿ ಈ ಕಡೆ ಪಾತ್ರೆಗಳನ್ನ ಕೂಡ ತೊಳ್ಕೊಂಡ್ರೆ ಆಲ್ಮೋಸ್ಟ್ ಕೆಲಸ ನಂದು ಮುಗೀತದಲ್ವಾ ಹಾಗಾಗಿ ಬೇಗ ಬೇಗ ಪಾತ್ರೆಗಳು ಕೂಡ ತೊಳಿತಾ ಇದ್ದೇನೆ ಪಾತ್ರೆ ನಾನು ಮಗು ಮಲ್ಕೊಂಡು ನಂತರನೇ ತೊಳೆಯೋದು ಏನಿದ್ರು ಕೂಡ ಯಾಕಂದರೆ ಇಲ್ಲಾಂದರೆ ಅವನಿಲ್ಲಿ ನಾನು ಪಾತ್ರೆ ಎಲ್ಲ ಇಡ್ತಾ ಇದ್ದೇನಲ್ಲ ಇಲ್ಲೇ ಬಂದು ನಿಲ್ಲಕ್ಕೆ ಅಳ್ತಾನೆ ಇಲ್ಲಿ ನಿಂತರೆ ತೊಂದರೆ ಇಲ್ಲ ಸಿಂಕ್ ಹತ್ರ ಎಲ್ಲ ಬಂದು ನೀರು ಹತ್ರ ಎಲ್ಲ ಆಟ ಆಡ್ತಾನೆ ಅವನು ಆಟ ಆಡೋ ಬರದಲ್ಲಿ ಏನಾದರೂ ಬಿದ್ದರೆ ಅಥವಾ ನಾನು ಕೂಡ ಬ್ಯುಸಿ ಇರುವಾಗ ಏನಾದರೂ ಬಿದ್ದರೆ ಬಾರೀಕ ಗಡಿಬಿಡಿ ಆಗ್ತದೆ ಹಾಗಾಗಿ ನಾನು ಪಾತ್ರೆ ತೊಳೆಯೋದು ಹೆಚ್ಚಾಗಿ ನಾನು ಅವ್ನು ಮಲ್ಕೊಂಡು ನಂತರನೇ ಮಾಡ್ತೇನೆ ಪಾತ್ರೆ ತೊಳೆಯೋದು ಆಮೇಲೆ ಅವ್ನು ಮಲ್ಕೊಂಡ ನಂತರ ಒಂದು ಗುಡಿಸೋದು ಅದೆರಡು ಕಂಪಲ್ಸರಿ ನಾನು ಅವನು ಮಲ್ಕೊಂಡು ನಂತರನೇ ಮಾಡೋದು ಮತ್ತು ಸಣ್ಣ ಪುಟ್ಟ ಕೆಲಸ ಏನಾದರೂ ಇರ್ತದಲ್ವ ಹಾಗೆ ಇವಾಗ ಪಾತ್ರೆಗಳು ಕೂಡ ತೊಳ್ತಾ ಆಗ್ತಾ ಬಂತು ನಂದು ಹಾಗೆ ಪಾತ್ರೆ ನೋಡಿ ಎಷ್ಟು ಬೇಗ ಎಷ್ಟೊಂದು ಪಾತ್ರೆಗಳಾಗ್ಬಿಡ್ತವೆ ಸಿಂಕಲ್ಲಿ ಎಷ್ಟೇ ಪಾತ್ರೆ ಕಮ್ಮಿ ಇದ್ರೂ ಜಾಸ್ತಿ ಇದ್ರೂ ಪಾತ್ರೆಗಳಂತೂ ತೊಳೆಯೋಕ್ಕೆ ಬೇಕಾದಷ್ಟು ಸಿಗ್ತದೆ ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದಾಯಿತು ಸ್ನೇಹಿತರೆ ನೋಡಬಹುದು ಹಾಗೆ ನಮ್ಮದು ಸಾರು ಕೂಡ ಕುದೀತು ಇವಾಗ ಒಂದು ಒಗ್ಗರಣೆ ಇದ್ದೇನೆ ಒಗ್ಗರಣೆ ಹಾಕಿದರೆ ಸಾರು ರೆಡಿ ಆಗಿಬಿಡ್ತದೆ ಆಮೇಲೆ ಸಾರಿನ ಕೆತ್ತೆ ಮುಗೀತದೆ ಇವಾಗ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಲಿಲ್ಲ ಸಾರಿ ಮತ್ತು ಏನು ಒಣಮೆಣಸು ಆಮೇಲೆ ಕರ್ಬೇವು ಆಮೇಲೆ ಇವಾಗ ಹಾಕ್ತಿದ್ದೇನೆ ಬದನೆಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಕೊಡೋಲ್ಲ ಹಾಗಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಗ್ಗರಣೆಗೆ ಹಾಕಿ ಇವಾಗ ಸಾರು ಪರ್ಫೆಕ್ಟ್ ಸೂಪರಾಯಿತು ಸಾರು ಚೆನ್ನಾಗಾಗಿತ್ತು ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಇಷ್ಟ ಆಗಿತ್ತು ಅವ್ರು ಹೇಳಿದರು ಸಾರು ಚೆನ್ನಾಗಿದೆ ಅಂಥೇಳಿ ಹಾಗಾಗಿ ಸಾರು ಇವಾಗ ರೆಡಿ ಆಯಿತು ಸ್ನೇಹಿತರೆ ಇವಾಗ ಅದ್ರದ್ದು ಕೂಡ ಪಾತ್ರೆ ಸಿಂಕ್ ಸಿಂಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದರೆ ಇವಾಗ ಎಲ್ಲ ಕೆಲಸ ಮುಗೀತದೆ ಆಮೇಲೆ ನಾನು ಇನ್ನೊಂದು ಸಲ ಕಿಚನಿಗೆ ಬರಲಿಕ್ಕಿಲ್ಲ ಇನ್ನು ಅವರು ಊಟಕ್ಕೆ ಬರುವಾಗ ಬಂದರೆ ಆಯಿತು ಇನ್ನೊಂದು ಸಂಡಿಗೆ ಒಂದು ಕಾಯಿಸ್ಲಿಕ್ಕಿದೆ ಅದು ಅವ್ರು ಬರಲಿಕ್ಕೆ ಆಗುವಾಗ ಕಾಯಿಸ್ತೇನೆ ಇನ್ನು ಮಗು ಎದ್ದಿಲ್ಲ ನಮ್ಮದು ಹಾಗಾಗಿ ಕೆಲಸ ಎಲ್ಲ ಬೇಗ ಬೇಗ ಆಯಿತು ಮಗು ಎದ್ರೆ ಕೆಲಸ ಈ ಥರ ಒಂದೇ ಕಂಟಿನ್ಯೂ ಅಲ್ಲಿ ಆಗೋಲ್ಲ ಆವಾಗವಾಗ ಎತ್ಕೊಂಡು ಕೂರಿಸಿ ಆಟ ಆಡಿಸಿ ಸ್ವಲ್ಪ ಲೇಟ್ ಆಗ್ತದೆ ಹಾಗಾಗಿ ಇವಾಗ ಬೇಗ ಬೇಗ ಕೆಲಸ ಮಾಡಿ ಇನ್ನೊಂದು ಸ್ವಲ್ಪ ಅವನು ಇನ್ನೂ ಅಂದರೆ ಇನ್ನೊಂದು ಸ್ವಲ್ಪ ನನಗೆ ಕೂತ್ಕೊಳ್ಬೋದು ಇಲ್ಲಾಂದರೆ ಎದ್ದ ನಂತರ ಅವಂದೇ ಇರ್ತದೆ ರಾಮಾಯಣ ಹಾಗೆ ಈ ಬದನೆಕಾಯಿ ಕೊದ್ದೇಲಿ ಉಂಟಲ್ಲ ನೀವು ಕೂಡ ಒಂದ್ಸಲ ಸಲ ಟ್ರೈ ಮಾಡಿ ಭಾರಿ ಚೆನ್ನಾಗಾಗ್ತದೆ ಊಟ ಮಾಡಲಿಕ್ಕೆ ಭಾರಿ ಚೆನ್ನಾಗಾಗ್ತದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇವಾಗ ಕಿಚನ್ದು ಕೆಲಸ ಆಲ್ಮೋಸ್ಟ್ ಮುಗೀತು ಸ್ನೇಹಿತರೆ ಅನ್ನ ಸಾರು ಎಲ್ಲ ರೆಡಿಯಾಗಿದೆ ಇನ್ನೂ ಮಗು ಎದ್ದಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ನಾನು ಮೊಬೈಲ್ ನೋಡಿಕೊಂಡು ಕುತ್ಕೊಳ್ತೇನೆ ಯಾವಾಗಲೂ ಅಷ್ಟೇ ನಂದು ಕೆಲಸ ಎಲ್ಲ ಆಗೋ ತನಕ ಕೂಡ ಮಗು ಎದ್ದಿಲ್ಲ ಅಂದರೆ ನಾನು ಮೊಬೈಲ್ ನೋಡ್ತೇನೆ ಅಥವಾ ಎಡಿಟ್ ಮಾಡಲಿಕ್ಕಿದ್ರೆ ವಿಡಿಯೋ ಎಡಿಟ್ ಮಾಡ್ತೇನೆ ಏನಾದರೂ ಮಾಡ್ತಾ ಇರ್ತೇನೆ ಒಂದೊಂದು ಸಲ ಅಪರೂಪಕ್ಕೆ ಟಿ ವಿ ನೋಡ್ತೇನೆ ವಿಯಲ್ಲಿ ಹೊತ್ತಲ್ಲಿ ನೋಡುವಂಥದ್ದು ಏನೂ ಇರೋದಿಲ್ಲ ಹಾಗಾಗಿ ಕಮ್ಮಿ ನೋಡಿ ಗುಂಡಪ್ಪ ಎದ್ರು ಎದ್ದು ಹೇಳ್ತಾನೆ ಅಳ್ತಾ ಇದ್ದಾರೆ ಇಲ್ಲಿ ಪಾಪು ಕೊಡಿ ಟಿ ವಿ ಹಾಕಿ ಅಂತ ಅಲ್ಲಮ್ಮ ಯಾಕೆದು ಇನ್ನ ಅದೇ ನೆನಪಲ್ಲಿದ್ದಾರೆ ನೋಡಿ ಬದ್ನೆಕಾಯಿ ಪುಳಿ ಕೊದ್ದೆಲ್ ಚೆನ್ನಂಟಲ್ಲ ನೋಡಕ್ಕೆ ತಿನ್ನಕ್ಕೂ ಅಷ್ಟೇ ಚೆನ್ನಾಗಿತ್ತು ಹಾಗೆ ಒನ್ ಫಿಫ್ಟೀನ್ ಆಗ್ತಾ ಬಂತು ಇವಾಗ ನಾನು ಸಂಡಿಗೆ ಒಂದು ಸ್ವಲ್ಪ ಕಾಯಿಸಿಡೋಣ ಅಂತೇಳಿ ಬಂದೆ ಯಾಕಂದ್ರೆ ಹಸ್ಬೆಂಡ್ ಬಂದ ನಂತರ ಅವರು ಊಟಕ್ಕೆ ಅರ್ಜೆಂಟ್ ಮಾಡ್ತಾರೆ ಆಮೇಲೆ ಮಾಡ್ಕೊತ ನಿಲ್ಲಕ್ಕಾಗಲ್ಲ ಊಟ ಕೊಡೋದಾ ಅಲ್ವಾ ಸಂಡಿಗೆ ಕಾಯಿಸೋದಾ ಅಂತ ಆಗ್ತದೆ ಹಾಗಾಗಿ ಇವಾಗಲೇ ಕಾಯಿಸಿ ಇಟ್ಟು ನಾನು ಈ ಥರ ನೋಡಿ ಕವರಲ್ಲಿ ಹಾಕಿ ಇಡ್ತೇನೆ ಇದೇನು ಸ್ಮೂತ್ ಆಗೋಲ್ಲ ಊಟಕ್ಕೆ ಬರುವಾಗ ಒಂದು ಪ್ಲೇಟಿಗೆ ಹಾಕಿ ಕೊಟ್ಟರೆ ಆಯಿತು ಹಾಗೆ ಇವನು ನೋಡಿ ಎದ್ದ ಮೇಲೆ ಈ ಥರ ಕಿಚನಲ್ಲೇ ಮೇಲೇ ಕೂತ್ಕೊಂಡಿರಬೇಕು ಹಾಗೆ ನನ್ನ ಒನ್ ತರ್ಟಿ ಅಲ್ಲ ಒನ್ ಫೋರ್ಟಿ ಫೈವ್ ಆಯಿತು ಹಸ್ಬೆಂಡ್ ಮತ್ತು ಮಗಳು ಬಂದರು ಬಂದು ಮಗಳು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ಆ ಕಡೆ ಈ ಕಡೆ ಅಳ್ಕೊಂಡು ಅವಳ ಹಣ್ಣು ತಂದೆ ಹತ್ರ ಮಾತಾಡ್ತಾ ಇದ್ದಾಳೆ ಹಾಗೆ ಇವರು ಊಟ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಶೆಕೆ ಇದೆ ಇಲ್ಲಿ ಮಕ್ಕಳಿಗೂ ಅಷ್ಟೇ ತುಂಬ ಶೆಕೆ ಹಾಗಾಗಿ ಏನೋ ಒಂದು ಪಾರ್ಸಲ್ ಬೇರೆ ಬಂದಿತ್ತು ನೋಡ್ತಾ ಇದ್ದೇನೆ ನಾನು ಹಾಗೆ ಹಸ್ಬೆಂಡ್ ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಊಟ ಮಾಡಿ ಬೇಗ ಹೋಗಿಬಿಡ್ತಾರೆ ಕೆಲಸಕ್ಕೆ ನಾವೆಲ್ಲ ಆಮೇಲೆ ನಿನ್ ನಂತರ ನಿಧಾನಕ್ಕೆ ಊಟ ಮಾಡ್ತೇವೆ ಯಾಕಂದರೆ ಅವರು ಊಟ ಮಾಡೋಕ್ಕೆ ಮೊದಲೇ ಕೂತ್ಕೊಂಡ್ರೆ ಅವರು ಹೊರಡುವಾಗ ಅದಕ್ಕೆ ನಾನು ಅವ್ರು ಹೋದ ಮೇಲೆ ಊಟ ಮಾಡ್ತೇವೆ ಅಥವಾ ತುಂಬ ಲೇಟ್ ಆಗೋದಿದ್ರೆ ಒಂದು ಸ್ವಲ್ಪ ಮಗಳು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಆದ ನಂತರ ಊಟ ಮಾಡ್ತೇವೆ ನಾವು ಸೈನು ಊಟ ಮಾಡಬೇಕು ನೋಡಿ ಇವು ನಾನು ನಾನು ನೋಡಿರಲಿಲ್ಲ ನಾನು ಕಿಚನಲ್ಲಿ ಇದ್ದೆ ಅನಿಸ್ತದೆ ಮೊಬೈಲ್ ಇಟ್ಬಿಟ್ಟು ಇವನ್ ಇದೆಲ್ಲ ಕಿತಾಪತಿ ಮಾಡ್ತಾ ಇದ್ದಾನೆ ಮೊಬೈಲ್ ಮುಂದೆ ಹಾಗೆ ಊಟ ಮಾಡ್ತಾ ಇದ್ದಾರೆ ಊಟ ಸರ್ ಚೆನ್ನಾಗಿದೆ ಅಂತಿದ್ದಾರೆ ನನಗಂತೂ ತುಂಬ ಖುಷಿಯಾಗಿತ್ತು ಫಸ್ಟ್ ಟೈಮ್ ಮಾಡಿದಲ್ವ ಹಾಗಾಗಿ ನಿಮಗೂ ಹಾಗೆ ಆಗ್ತದ ಫಸ್ಟ್ ಟೈಮ್ ಏನಾದರೂ ಅಡುಗೆ ಮಾಡಿದವಾಗ ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ಅಂದರೆ ಒಳ್ಳೆಯ ಕಾಂಪ್ಲಿಮೆಂಟು ಅದೇ ರೀತಿ ಯಾರಾದರೂ ಚೆನ್ನಾಗಿ ನಮಗೆ ಚೆನ್ನಾಗಿದೆ ಅಂತ ಅನಿಸಿ ಏನೂ ಪರವಾಗಿಲ್ಲ ಚೆನ್ನಾಗಿಲ್ಲ ಆ ಥರ ಎಲ್ಲ ಹೇಳಿದರೆ ತುಂಬ ಬೇಜಾರಾಗ್ತದಲ್ವ ಆಮೇಲೆ ಅಡುಗೆ ಮಾಡೋಕ್ಕೇ ಮೂಡ ಹೋಗ್ಬಿಡ್ತದಲ್ವ ಹಾಗಾಗಿ ಇವಾಗ ಆಯ್ತು ಮಗಳು ಕೂಡ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದ್ಲು ಇವಳು ಬೆಳಿಗ್ಗೆ ಡೈಲಿ ಅವಳ ಅಪ್ಪ ಜೊತೆನೇ ತಿಂಡಿ ತಿಂತಾಳೆ ಮಧ್ಯಾಹ್ನ ಮತ್ತೆ ಮಧ್ಯಾಹ್ನ ಸ್ಕೂಲಲ್ಲಿ ತಿಂತಾಳೆ ಸಾಟರ್ಡೆ ಸಂಡೇ ನಾನು ತಿನ್ನಿಸ್ತೇನೆ ರಾತ್ರಿ ನಾನೇ ತಿನ್ನಿಸ್ತೇನೆ ಇವಾಗ ಹಸ್ಬೆಂಡ್ ಊಟ ಮಾಡಿ ಹೋದ್ರು ನಮ್ದು ಕೂಡ ಊಟ ಆಯ್ತು ಊಟ ಆಗಿ ನಾನು ಸ್ವಲ್ಪ ಮಲ್ಕೊಂಡಿದ್ದೆ ಬಿದ್ದುಕೊಂಡಿದ್ದೆ ಅಂದರೆ ಸುಮ್ಮನೆ ಟಿ ವಿ ನೋಡಿಕೊಂಡು ಇಲ್ಲಿ ಮಗ ಸರ್ಕಸ್ ಮಾಡ್ತಾ ಇದ್ದಾನೆ ಹಾಗಾಗಿ ನನ್ನ ಬಿಟ್ಟು ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ ಮತ್ತೆ ನೋಡಿ ನಮ್ಮ ಮನೆ ಹಾಗೆ ಆಗಿದೆ ಎಲ್ಲ ಎಳ್ದಾಕಿ ಬಿಟ್ಟಿದ್ದಾನೆ ಇವಾಗ ಬಂಗಾರಿಗೆ ಮತ್ತೆ ಫೋರ್ ತರ್ಟಿಗೆ ಡ್ಯಾನ್ಸ್ ಕ್ಲಾಸ್ ಉಂಟು ಅವಳು ನಡ್ಕೊಂಡು ಹೋಗಬೇಕು ಅಲ್ಲಿ ಬೇರೆ ಮಕ್ಕಳಿದ್ದಾರೆ ಅವ್ರ ಜೊತೆ ಹೋಗ್ತಾಳೆ ಅಲ್ಲಿ ತನಕ ಇಲ್ಲಿ ಕೂತ್ಕೊಂಡು ನನ್ನ ಮಗ ಕಿರಿಕಿರಿ ಮಾಡ್ತಾ ಇದ್ದಾನೆ ಅವಳಿಗೆ ಬಾ ಪಲ್ಟಿ ಮಾಡು ಬಾ ಪಲ್ಟಿ ಮಾಡು ನಾ ಮಾಡ್ತೇನಲ್ಲ ಅದೇ ತರ ನೀನು ಕೂಡ ಮಾಡು ಅಂತೇಳಿ ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅವಳಿಗೂ ಕಿರಿಕಿರಿ ಆಗ್ತದೆ ಒಂದೊಂದ್ಸಲ ಹಾಗೆ ಒಂದ್ ಸ್ವಲ್ಪ ಒತ್ತಾದ ನಂತರ ನಾನು ಮತ್ತೆ ಎದ್ದು ಕಿಚನ್ ಗೆ ಬಂದಿದ್ದೇನೆ ಆ ಕೋಲ್ಡ್ ಬೂಸ್ಟ್ ಮಾಡೋಣ ಅಂತ ಅವರು ನನ್ನ ಹಸ್ಬೆಂಡ್ ಹೇಳಿ ಹೋದ್ರು ಮಕ್ಕಳಿಗೆ ಬೂಸ್ಟ್ ಮಾಡಿ ಕೊಡು ಕೋಲ್ಡ್ ಅಂತ ಅದು ಹೇಳಿದ ನಂತರ ಬಂಗಾರಿ ಶುರು ಮಾಡಿದ್ಲು ಯಾವಾಗ ಮಾಡಿ ಕೊಡ್ತೀರಿ ಯಾವಾಗ ಮಾಡಿಕೊಡ್ತೀರಿ ಅಂತ ಹಾಗೆ ಇವಾಗ ತ್ರೀ ತರ್ಟಿ ಆಯಿತು ಇನ್ನೇನು ಅವಳು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗ್ತಾಳಲ್ಲ ಹಾಗೇ ಇವಾಗಲೇ ಮಾಡಿಕೊಟ್ಟೆ ಸಿಕ್ಕಾಪಟೆ ಬಿಸಿಲು ಎಷ್ಟು ಕೋಲ್ಡ್ ಕುಡಿದ್ರು ಎಂಥ ಕೋಲ್ಡ್ ಕುಡಿದ್ರು ಅಷ್ಟೇ ಸೆಖೆ ಮಾತ್ರ ಕಮ್ಮಿ ಆಗೋಲ್ಲ ಮೊದಲು ಬಿಟ್ಟು ಬಂದಿದ್ದಾಳೆ ಡ್ಯಾನ್ಸ್ ಕ್ಲಾಸಿಗೆ ಇವಾಗ ಫ್ರೆಂಡ್ಸ್ಗಳಿಗೆ ವೆಯ್ಟಿಂಗ್ ಇಲ್ಲಿನ್ನ ಇಲ್ಲಿ ಇನ್ನ ನಡ್ಕೊಂಡೇ ಹೋಗ್ಬೇಕು ಬಿಸಿಲಲ್ಲಿ ಅದ್ಯಾವ್ದದು ಸಾಂಗ್

ಮುಚ್ಚಂದೆನೆ ತೂಪಿನ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್ ಇವತ್ತು ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಇಂದ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗ್ತಾ ಬಂತು ನಾನು ನಿಮ್ ಜೊತೆನೆ ಇದ್ದೇನೆ ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಕೊಂತಿದ್ದೀರಿ